ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಸೂಪರ್ ಆಗಿರುವಂಥ ವೆಜ್ ಅಕ್ಕ ನೂಡಲ್ಸ್ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಈ ನೂಡಲ್ಸು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿತ್ತು. ಯಾಕಂದರೆ ಇವತ್ತು ನಾನು ಮಾಡೋವಂಥ ನೂಡಲ್ಸ್ ಬಂದುಬಿಟ್ಟು ರವೆಯಿಂದ ಮಾಡಿರುವಂಥ ನೂಡಲ್ಸು. ಇದು ತುಂಬಾ ಸಿಂಪಲ್ ರೆಸಿಪಿ, ಆದೂ ನಿಮಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇದು ರವೆಯಿಂದ ಮಾಡಿರುವಂಥ ನೂಡಲ್ಸು, ಇದು ಡಿಮಾರ್ಟಿಂದ ನಾನು ತಂದಿರೋದು. ನೋಡೋಣ, ಟ್ರೈ ಮಾಡೋಣ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಖಂಡಿತ ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟಲ್ಲೂ ತಿಳಿಸಿ. ಈಗ ನೂಡಲ್ಸ್ನ ಬೇಯೋದಕ್ಕೆ ನಾನು ನೀರು ಒಂದು ಪಾತ್ರೆಯಲ್ಲಿ ನೀರು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋವಾಗ, ಈಗ ನಾನು ತಂದಿರೋದು ದೊಡ್ಡ ಪ್ಯಾಕೆಟ್ ಆಗಿರೋದ್ರಿಂದ ಅದರಲ್ಲಿ ಒಂದು ಎರಡು ಪೀಸ್ ಹಾಕ್ಕೊತ ಇದ್ದೀನಿ. ಸುಮಾರು ಏನಿಲ್ಲ ಅಂದ್ರೂ ಒಂದು 5 ಜನ ಇದರಲ್ಲಿ ನೀವು ನೂಡಲ್ಸ್ ಧಾರಾಳವಾಗಿ ತಿನ್ಬೋದು, ಹೊಟ್ಟೆ ತುಂಬ. ಈಗ ಇದರಲ್ಲಿ ನಾನು ಒಂದು ಎರಡು ಪೀಸ್ ಹಾಕ್ಕೊತ ಇದ್ದೀನಿ. ಇದು ಇವಾಗ ಸದ್ಯಕ್ಕೆ ಮುಳುಗೋದಿಲ್ಲ, ಮೇಲೆ ಇದೆ. ಆದರೆ ಬೆಂದಮೇಲೆ ಅದು ಪೂರ್ತಿ ಒಳಗಡೆ ಹೋಗುತ್ತೆ. ಅದೇ ರೀತಿ ಇದನ್ನು ನೀವು ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ನಿಮಗೆ ನೂಡಲ್ಸು ಒಂದಕ್ಕೊಂದು ಅಂಟೋದಿಲ್ಲ, ಮತ್ತು ಅಂಟಂಟು ಬರೋದಿಲ್ಲ, ಉದುರು ಉದುರಾಗಿರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಬೆಂದಾಗ ಉಪ್ಪು ಕೂಡ ಅದು ಹೀರ್ಕೊಳ್ಳುತ್ತಲ್ವ, ಅವಾಗ ರುಚಿ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಒಂದು 5-6 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. 5-6 ನಿಮಿಷ ಬೆಂದಮೇಲೆ ನಿಮಗೆ ಗೊತ್ತಿರ್ಬೋದು ನೂಡಲ್ಸ್ ಯಾವ ಥರ ಆಗಿದೆ ಅಂತ. ಸೊ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಶೋಧಿಸ್ಕೊಳ್ಳೋಣ, ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಆರೋದಕ್ಕೆ ಬಿಡಬೇಕು. ಈಗ ನೋಡಿ, ಈ ಥರ ನಾನು ಜರಡಿಯಿಂದ ಶೋಧಿಸ್ಕೊತಾ ಇದ್ದೀನಿ. ಈ ಥರ ಮಾಡಿದಮೇಲೆ ತಕ್ಷಣ ಇದಕ್ಕೆ ನಾರ್ಮಲ್ ವಾಟರ್, ವಾಟರಲ್ಲಿ ಇದನ್ನು ತೊಳಿಬೇಕಾಗುತ್ತೆ. ಅಂದರೆ ಒಂದ್ಸರಿ ಒಂದು 2-3 ಸರಿ ಇದನ್ನು ತೊಳೆಯೋದ್ರಿಂದ ಅದು ಬಿಸಿ ಇದ್ದಾಗ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅದೇ ತಣ್ಣೀರು ಹಾಕಿ ನೀವು ಒಂದ್ಸರಿ ಈ ಥರ ಮಾಡಿದಾಗ ಅದು ಅಂಟೋದಿಲ್ಲ, ಹಾಗೆ ಉದುರುದಾಗಿರುತ್ತೆ. ಇದನ್ನು ಆರೋದಕ್ಕೆ ಬಿಡೋಣ. ಈಗ ಯಾವ ರೀತಿ ತರಕಾರಿಗಳ ಫ್ರೈ ಮಾಡೋದಂತ ನೋಡೋಣ. ಈಗ ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಶುಂಠಿನೂ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ನಿಮ್ಮ ಹತ್ರ ಈ ಥರ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು 4 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಇದೆಲ್ಲ ಫ್ರೈ ಮಾಡೋವಾಗನೇ ಇದ್ರ ಜೊತೆಗೆ ಒಂದು 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. ಇವತ್ತು ತರಕಾರಿಗಳನ್ನ ಸ್ಲೈಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋ ಥರನೇ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಬೋದು. ಈಗ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಎಲೆಕೋಸು ಹಾಕ್ಕೊತ ಇದ್ದೀನಿ. ಎಲೆಕೋಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ಕ್ಯಾಪ್ಸಿಕಮ್ 1/2 ಕಪ್ ಆಗೋಷ್ಟು ಎಲ್ಲ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ. 1 ದೊಡ್ಡ ಸೈಜ್ ಕ್ಯಾರೆಟ್ನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಮೊಟ್ಟೆ ಸಹನೂ ಹಾಕ್ಕೊಂಡು ಮಾಡ್ಕೋಬೋದು, ಅಥವಾ ನೀವೇನಾದರೂ ಚಿಕನ್ ನೂಡಲ್ಸ್ ಥರ ತಿನ್ನಬೇಕಂದ್ರೆ ಚಿಕನ್ ನೂಡಲ್ಸ್ ಥರನೂ ಮಾಡ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ ನಾನ್ ವೆಜ್ ಇಷ್ಟಪಡೋರು. ಅಥವಾ ಮಶ್ರೂಮ್ ಬೇಕಾ, ಮಶ್ರೂಮ್ ಆ್ಯಡ್ ಮಾಡ್ಕೊಬೋದು. ಬ್ರೋಕಲಿ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟವಾದಂಥ ತರಕಾರಿನ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಈ ತರಕಾರಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ತರಕಾರಿ ಬೇಗನೆ ಬೇಯುತ್ತೆ. ಇನ್ನೊಂದೇನಂದರೆ, ನಿಮಗೆ ಅದು ಕ್ರಂಚಿಯಾಗಿ ಬೇಕು ಅಂದರೆ ನೀವು ಬೇಗನೆ ಒಂದು 2 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳಿ. ಅಥವಾ ಸಾಫ್ಟಾಗಿ ಬೇಕು ಅಂದರೆ ಒಂದು 4-5 ನಿಮಿಷವರೆಗೂ ತರಕಾರಿನ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ತರಕಾರಿ ಎಲ್ಲ ಬೆಂದಾದಮೇಲೆ ನಾನು ಇದಕ್ಕೆ ನೂಡಲ್ಸ್ ಹಾಕ್ಕೊತ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಕಂತ ಹಾಕ್ಕೊಂಡು ಕೂಡ ನೀವು ಸ್ವಲ್ಪ ಸ್ವಲ್ಪನೂ ಮಾಡ್ಕೋಬೋದು. ಅಥವಾ ದೊಡ್ಡ ಬಾಣಲಿ ಇದ್ದರೆ ಎಲ್ಲ ಒಟ್ಟಿಗೆ ಹಾಕಿ ಕೂಡ ಮಾಡ್ಕೊಬೋದು. ನಾನು ಇವಾಗೆಲ್ಲ ಒಟ್ಟಿಗೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೊಂದು 2-3 ಸರಿ ಈ ಥರ ಸೌಟಿನಿಂದ ಮಿಕ್ಸ್ ಮಾಡಿಕೊಂಡು, ಈಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ಕೊತ ಇದ್ದೀನಿ. ಸೋಯಾ ಸಾಸ್ ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಆದರೆ ಹಾಕಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಹಾಗೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತ ಇದ್ದೀನಿ. 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊತ ಇದ್ದೀನಿ. ಸೊ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದು ಕಲರ್ ಕಾಂಬಿನೇಷನ್ ಮತ್ತು ಟೇಸ್ಟ್ ಫ್ಲೇವರ್ ಎಲ್ಲ ಸಿಗಲಿ ಅಂತ ಸಿಜ್ವಾನ್ ಸಾಸು 1-2 ಟೀ ಸ್ಪೂನ್ ಹಾಕ್ಕೊತ ಇದ್ದೀನಿ. ಸಿಜ್ವಾನ್ ಸಾಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಟೊಮೊಟೊ ಸಾಸು ಅಥವಾ ರೆಡ್ ಚಿಲ್ಲಿ ಸಾಸ್ ಯಾವುದಾದ್ರೂ ಹಾಕ್ಕೋಬೋದು. ಆದರೆ ನಿಮ್ಮ ಸಿಜ್ವಾನ್ ಸಾಸ್ ಹಾಕಿದ್ರೆ ಒಳ್ಳೆ ಸೂಪರ್ ರೆಸ್ಟೋರೆಂಟಲ್ಲಿ ಅಥವಾ ಸ್ಟ್ರೀಟ್ ಫುಡ್ಡಲ್ಲಿ ತಿನ್ನಿರೋ ಥರನೇ ಟೇಸ್ಟ್ ಸಿಗುತ್ತೆ ನಿಮಗೆ. ಈಗ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 1-4 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಾವು ಹಾಕಿರೋಂಥ ಮಸಾಲೆ ಸ್ಪೈಸಸ್ ಎಲ್ಲ ನೂಡಲ್ಸ್ಗೆ ಅಬ್ಸರ್ವ್ ಆಗಬೇಕು. ಆವಾಗ ನಿಮಗೆ ತಿನ್ನೋವಾಗ ರುಚಿಯೆಲ್ಲ ಗೊತ್ತಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಟು ಮಾಡೋದ್ರಿಂದ ನಿಮಗೆ
ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ತರಕಾರಿ ನಾನು ಹೇಳ್ದಂಗೆ ನಿಮ್ಗೆ ಇಷ್ಟವಾದಂಥ ತರಕಾರಿ ಹಾಕ್ಕೊಬೋದು, ಮೊಟ್ಟೆನಲ್ಲಿ ಮಾಡ್ಬೋದು, ಚಿಕನಲ್ಲಿ ಮಾಡ್ಕೊಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಉಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಇನ್ನೂ ಒಂದು ಸರಿ ಮಿಕ್ಸ್ ಮಾಡ್ಕೊತೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಕಂದರೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು 2-3 ಥರ ನೂಡಲ್ಸ್ ರೆಸಿಪಿ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆದರೆ ಇವತ್ತು ನಾನು ಮಾಡಿರೋದು ನನಗೆ ಎಲ್ಲದಕ್ಕಿಂತ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ ರವೆನಲ್ಲಿ ಮಾಡಿರೋದು. ಇನ್ನೊಂದು ತಿನ್ನೋದಕ್ಕೆ ನನಗೆ ಸಾಫ್ಟಾಗೂ ಇತ್ತು, ರುಚಿಯಾಗಿತ್ತು. ಖಂಡಿತ ಇವತ್ತು ತೋರಿಸಿರುವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಕಡೆಯಿಂದ ಜಾಸ್ತಿ ಲೈಕ್ ಇಷ್ಟಪಡ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.